ನಮಸ್ಕಾರ ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಬರಗಾಲಕ್ಕೆ ತುತ್ತಾಗಿರುವ ತುಮಕೂರು ಜಿಲ್ಲೆಗೆ ಗೊರೂರು ಜಲಾಶಯದಿಂದ ಅಗತ್ಯ ಇರುವ ಹೇಮಾವತಿ ನೀರನ್ನು ಸರ್ಕಾರ ಹರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಆಗ್ರಹಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನ್ಯಾಯಾಲಯದ ಆದೇಶ ಮತ್ತು ಸರ್ಕಾರದ ನಡಾವಳಿಯಂತೆ ಹಾಸನ ಜಿಲ್ಲೆ ಗೊರೂರು ಜಲಾಶಯದಿಂದ 2023-24 ಸಾಲಿಗೆ ಹರಿಸಬೇಕಾದ ಜಿಲ್ಲೆಯ ಪಾಲಿನ 25 ಟಿಎಂಸಿ ನೀರನ್ನು ನಾಗರಿಕರಿಗೆ, ಜಾನುವಾರುಗಳಿಗೆ ಕುಡಿಯಲು, ರೈತರ ಕೃಷಿಗೆ ಮತ್ತು ಇನ್ನಿತರ ಚಟುವಟಿಕೆಗಳಿಗೆ ವಿನಿಯೋಗಿಸಲು ತಕ್ಷಣವೇ ಜಿಲ್ಲೆಗೆ ಹರಿಸಬೇಕು ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪತ್ರ ಬರೆದಿದ್ದೇನೆ. ಜೊತೆಗೆ ಖುದ್ದಾಗಿಯೂ ಮಾತನಾಡಿದ್ದೇನೆ ಎಂದು ತಿಳಿಸಿದರು. ಗುಬ್ಬಿ ತಾಲೂಕಿನ ಸುಮಾರು 12 ಜನ ರೈತರು ತಾವು ಬೆಳೆದಿದ್ದ ಅಡಿಕೆಯನ್ನು ಮಾರಲು ತೆಗೆದುಕೊಂಡು ಹೋಗುವ ವೇಳೆ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಲಾರಿಯನ್ನು ಸೀಸ್ ಮಾಡಿ 40 ಲಕ್ಷ ರೂ ದಂಡ ವಿಧಿಸಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಲಕ್ಷ್ಮೀ ನಾರಾಯಣ ಗೌಡ ತುಮಕೂರಿನಲ್ಲಿ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಶಪಡಿಸಿಕೊಂಡಿರುವ ವಾಹನವನ್ನು ಬಿಡುಗಡೆ ಮಾಡಬೇಕು, ಹಾಗೆಯೇ ರೈತರಿಗೆ ಆಗಿರುವ ನಷ್ಟವನ್ನು ಕಟ್ಟಿಕೊಡಬೇಕು ಎಂದು ಆಗ್ರಹಿಸಿದರು. ಗುಬ್ಬಿ ತಾಲೂಕಿನ ವಿವಿಧ ಭಾಗಗಳಿಂದ ರೈತರು ಬೆಳೆದ ಅಡಿಕೆಯನ್ನು ತುಂಬಿಕೊಂಡು ಶಿವಮೊಗ್ಗದ ಮಾರುಕಟ್ಟೆಗೆ ಸಾಗಿಸುವ ವೇಳೆ ತಿಪಟೂರು ಪೊಲೀಸರ ಸಹಕಾರದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ವಾಹನವನ್ನು ತಡೆದು ಠಾಣೆಯಲ್ಲಿ ಇರಿಸಿದ್ದಾರೆ. ಅಲ್ಲದೆ ಲಾರಿಯಲ್ಲಿರುವ ವ್ಯಾಪಾರಿಗಳಿಗೆ ಸೇರಿದ ಅಡಿಕೆಯನ್ನು 40 ಲಕ್ಷ ರೂ ದಂಡ ವಿಧಿಸಿದ್ದಾರೆ. ಅದು ರೈತರು ನೇರವಾಗಿ ಮಾರುಕಟ್ಟೆಗೆ ಸಾಗಿಸುತ್ತಿರುವ ಅಡಿಕೆ, ಅದಕ್ಕೆ ಬೇಕಾದ ಪಹಣಿ ಇದೆ ನೋಡಿ ಎಂದು ದಾಖಲೆ ನೀಡಿದರೂ ಒಪ್ಪಿಕೊಳ್ಳದೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ದೂರಿದರು. ಬಹಳ ಮುಖ್ಯವಾದ ಆದಾಯ ಸರ್ಕಾರ ಕೊಡ್ತಕ್ಕಂತ ಬಹುಮುಖ್ಯವಾದಂತ ಆದಾಯ ತರ್ತಕ್ಕಂತ ಬೆಳೆ ಕೂಡ, ಅದರಲ್ಲೂ ವಿಶೇಷವಾಗಿ ಅಡಿಕೆ ಬೆಳೆ ಬಹಳಷ್ಟು ಹೇರಳವಾಗಿ ಆದಾಯವನ್ನ ಸರ್ಕಾರಕ್ಕೆ ತಂದು ಕೊಡ್ತಾ ಇತ್ತು. ಇದರ ಬಗ್ಗೆ ಸರ್ಕಾರಕ್ಕೂ ಗೊತ್ತಿದೆ, ಆದರೆ ಸರ್ಕಾರ ವ್ಯಾಪಾರಿಗಳನ್ನ ಹಿಡಿದು ಅವರನ್ನ ಮಟ್ಟ ಹಾಕಿ ವ್ಯವಸ್ಥೆಯನ್ನ ಸರಿಪಡಿಸೋದ್ರ ಬದಲು ರೈತನಿಗೆ ನೇರವಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಹಾಕ್ತಕ್ಕಂಥ ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ವಿಶೇಷವಾದಂಥ ಇದೊಂದು ಪತ್ರಿಕಾಗೋಷ್ಠಿ. ಹಿಂದೆ ಬ್ರಿಟಿಷ್ನವರು ತೆರಿಗೆ ಹಾಕಿದ್ರು ಅಂತ ಹೇಳಿ ರಾಷ್ಟ್ರದಾದ್ಯಂತ ಒಂದು ಹೋರಾಟ ನಡೀತು. ತಮ್ಮ ಕೂಡ ಚರಿತ್ರೆಗಳಲ್ಲಿ ಓದಿದ್ದೀರಿ, ನಾನು ಕೂಡ ಚರಿತ್ರೆಯಲ್ಲಿ ನೋಡಿದ್ದೀನಿ. 1927 ಬಾರ್ಡೋಲಿ ಸತ್ಯಾಗ್ರಹ 24. ಅನಂತರ ಈಗ ನಮ್ಮ ಕರ್ನಾಟಕದಲ್ಲಿ ಈ ಅಡಿಕೆ ಬೆಳೆಗೆ ರೈತರ ಮೇಲೆ ಟ್ಯಾಕ್ಸ್ ಹಾಕಿರ್ತಕ್ಕಂಥದ್ದನ್ನ ನೋಡ್ತಾ ಇರ್ತಕ್ಕಂಥದ್ದು ಇದು ಪ್ರಥಮ. ಹಾಗಾಗಿ 12 ಜನ ರೈತರ ಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಹಾಕಿದ್ದಾರೆ ಇಲ್ಲಿನ CTO. ಆದರೆ CTO ಗೆ ನಾನು ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ, ಇಲ್ಲಿ ಬಹಳಷ್ಟು
ಗುಟ್ಕಾಗಳು ಇಲ್ಲಿ ವಿಮಲ್ ಅಂತಕಂತ ಒಂದು ಕಂಪನಿನೂ ಕೂಡ ಇದೆ ಬಹಳಷ್ಟು ಲಾರಿಗಳು ಆ ವಿಮಲ್ ಅಂತಕಂತ ಕಂಪನಿಗೆ ಬೇಕಾದಷ್ಟು ಮಾಡುತ್ತಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಉದಯ ಶೆಟ್ಟಿ ಚಿತ್ರದುರ್ಗದವರು ಇಲ್ಲಿ ದೊಡ್ಡ ವ್ಯಾಪಾರಿ ಮತ್ತೆ ट्रांसपोर्ट इक मुक्रम कूड़ा ट्रांसपोर्ट अधिकारी ट्रांसपोर्ट शिवमोग्गदवरु इवरू कूड़ा 500 लारीगळिदावे ಕಳೆದ 8 ತಿಂಗಳ ಹಿಂದೆಷ್ಟೇ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಉದ್ಘಾಟನೆ ಮಾಡಿದ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಕಟ್ಟಡದಲ್ಲಿ ಭಾನುವಾರ ಬೆಳಗ್ಗೆ ಬೆಂಕಿ ಅವಘಡ ಸಂಭವಿಸಿತು ಅಂದಾಜು 90 ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ ಮಂಡ್ಯ ಜಿಲ್ಲೆಯ ಮದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮದ ಮನ್ಮುಲ್ ಕಟ್ಟಡದ ಕೋವಾ ಮತ್ತು ತುಪ್ಪ ತಯಾರಿಕಾ ಘಟಕದ ಸಮೀಪ ಪ್ಯಾಕಿಂಗ್ ವಿಭಾಗದಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ತಿಕೊಂಡಿದೆ ಎನ್ನಲಾಗಿದೆ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಮದೂರು ಅಗ್ನಿಶಾಮಕ ಕಚೇರಿಗೆ ಮಾಹಿತಿ ನೀಡಿದ ಮನ್ಮುಲ್ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಮೆಗಾಡೇರಿಯಿಂದ ಹೊರಗೆ ಕಳುಹಿಸಲಾಯಿತು ತಕ್ಷಣವೇ ಸ್ಥಳಕ್ಕೆ 8 ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಮತ್ತು ಸಿಬ್ಬಂದಿಗಳು ಸತತ 3 ಗಂಟೆಗೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮೂಲಕ ಹೆಚ್ಚಿನ ಅವಘಡವಾಗುವುದನ್ನು ತಪ್ಪಿಸಿದ್ದು ಯಾವುದೇ ಸಾವು ನೋವು ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ ನಮಗೆ ಬೆಳಿಗ್ಗೆ ಸಮಯ 7:45 ಕ್ಕೆ ಮದ್ದೂರು ಫೈರ್ ಸ್ಟೇಷನ್ ಗೆ ಸರ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಹೊಗೆ ಬರ್ತಿದೆ ಬೆಂಕಿ ಆಗಿದೆ ಬನ್ನಿ ಅಂತ ಕಾಲ್ ಕೊಟ್ಟರು ಅಲ್ಲಿಂದ ನಂತರ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಕಂಟ್ರೋಲ್ ಗೆ ಕಾಲ್ ಬಂತು ತಕ್ಷಣ ಮದ್ದೂರು ಫೈರ್ ಸ್ಟೇಷನ್ ಮತ್ತು ಮಂಡ್ಯ ಕಂಟ್ರೋಲ್ ಇಂದ ಬಂದು ಹೊರದಾಗ ಮೇಲ್ಗಡೆ ಇರತಕ್ಕಂತ ಹೊಸ ಈ ಮೆಗಾ ಡೈರಿದು ಫಸ್ಟ್ ಫ್ಲೋರ್ ಅಲ್ಲಿ ಈ ತುಪ್ಪ ಸ್ವೀಟ್ ಗಳೆಲ್ಲ ಪ್ಯಾಕಿಂಗ್ ಮಾಡತಕ್ಕಂತ ರಟ್ಟು ಕವರ್ ಗಳೆಲ್ಲ ಫುಲ್ ಫೈರ್ ಆಗಿದೆ ಆಮೇಲೆ ಅಲ್ಲಿಂದ ತುಪ್ಪದ್ದು ಯೂನಿಟ್ ಏನಿದೆ ಅಲ್ಲಿಗೂ ಫೈರ್ ಕ್ಯಾಚ್ ಆಗ ಸಂಭವಿತು ತಕ್ಷಣ ನಮ್ಮವರು ಬಂದು ಫೈರ್ ಕಂಟ್ರೋಲ್ ಮಾಡಿದ್ದಾರೆ ಅದು ಅಲ್ಲದೆ ಮೈಸೂರು ಶ್ರೀರಂಗಪಟ್ಟಣ ಅಲ್ಲಿ ಇರತಕ್ಕಂತ ಟೋಟಲ್ 7 ವೆಹಿಕಲ್ ನ ಜಪ್ತ ಬಂತು ಆಮೇಲೆ ನಮ್ಮ ಇರತಕ್ಕಂತ ಮೈಸೂರು ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಬಿ ಎಸ್ ಜಯರಾಮಯ್ಯ ಅವರು ಪ್ರಭಾರ ಪ್ರಾದೇಶಿಕ ಅಧಿಕಾರಿ ನವೀನ್ ಕುಮಾರ್ ಹಾಗೂ ಇನ್ನಿತರ ಎಲ್ಲ ಮಂಡ್ಯ ಜಿಲ್ಲೆ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಬಂದು ಇಲ್ಲಿ ಕಾರ್ಯಾಚರಣೆಯಲ್ಲಿ ಮಾರ್ಗದರ್ಶನದಲ್ಲಿ ಬೆಂಕಿ ನಂದಿಸಿದ್ದಾರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಮತ್ತು ಪ್ರೆಸೆಂಟ್ ಯಾವುದೇ ರೀತಿ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ ಮತ್ತು ಯಾವುದೇ ಲೈಫ್ ಲಾಸ್ ಆಗಿಲ್ಲ ಇಮಿಡಿಯೇಟ್ ಆಗಿ ಬಂದು ಬೆಂಕಿ ಹಾರಿಸಿರೋದ್ರಿಂದ ದೊಡ್ಡ ಅವಘಡ ತಪ್ಪಿದೆ ಅಂತ ನನಗೆ ಒಳಗಡೆ ಯಾರಾದರೂ ಇದ್ರು ಅಂತ ಸರ್ ಯಾರು ಇರಲಿಲ್ಲ ಒಳಗಡೆ ಯಾರು ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಅದು ಪ್ಯಾಕಿಂಗು ಮಾಡ್ತಕ್ಕಂಥ ರಟ್ಗಳದ್ದು ಸ್ಟೋರೇಜ್ ಯೂನಿಟ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಫೈರ್ ಆಗಿದೆ ಇನ್ನೂ ಹೆಚ್ಚಿನ ತನಿಖೆ ಏನಿದೆ ಅದನ್ನು ಈಗ ನಂತರ ಅದನ್ನು ಪರಿಶೀಲನೆ ಮಾಡಿ ಏನೇನು ಆಗಿದೆ ಅಂತ ಅಂತ ಪರಿಶೀಲನೆ ಬೆಂಕಿ ಅವಘಡಕ್ಕೆ ಇದೀಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಮಾಧ್ಯಮದವರನ್ನ ಒಳಗೆ ಪ್ರವೇಶಿಸಲು ನಿರ್ದೇಶಕರು ಹಾಗೂ ಅಧಿಕಾರಿಗಳು ನಿರಾಕರಿಸಿದ್ದು ಈ ಗೌಪ್ಯತೆ ಏಕೆ ಎಂದು ಹಲವು ಅನುಮಾನಗಳು ಮೂಡಿವೆ ಈ ಘಟನೆ ಬೆನ್ನಲ್ಲೇ ಮನ್ಮುಲ್ ಕಟ್ಟಡ ನಿರ್ಮಾಣಕ್ಕೂ ಮುನ್ನ ಅಗ್ನಿಶಾಮಕ ಇಲಾಖೆಯಿಂದ ನಿರೀಕ್ಷೇಪಣಾ ಪತ್ರ ಎನ್ಒಸಿ ಪಡೆದಿಲ್ಲ ಎಂಬ ಅಂಶ ಇದೀಗ ಬೆಳಕಿಗೆ ಬಂದಿದೆ ಎನ್ನು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ನಿತೀಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದುಕೊಂಡಿದ್ದು ಮದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೂವು ಮತ್ತು ತರಕಾರಿ ಬೆಲೆ ಕುಸಿತದ ವಿರುದ್ಧ ಕೋಲಾರ ನಗರದ ಬಸ್ ನಿಲ್ದಾಣ ವೃತ್ತದಲ್ಲಿ ರೈತರು ಹೂವು ಮತ್ತು ತರಕಾರಿಯನ್ನು ರಸ್ತೆಗೆ ಸುರಿದು ಪ್ರತಿಭಟನೆ ನಡೆಸಿದರು ಹೂವಿನ ರಾಶಿ ಮೇಲೆ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಮುಖವಾಡ ಧರಿಸಿ ಮಲಗುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು ಹೆಚ್ಚು ಟೊಮ್ಯಾಟೋ ಮತ್ತು ಹೂವು ಬೆಳೆಯುವ ಕೋಲಾರ ಜಿಲ್ಲೆಯ ರೈತರಿಗೆ ಬೆಂಬಲ ಬೆಲೆ ಘೋಷಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ರೈತರಿಗೆ ಸಮರ್ಪಕ ವಿದ್ಯುತ್ ನೀಡದೆ ರೈತರ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗ್ತಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮರಣ ಹಾಸನ ಬರೆಯುತ್ತಿದೆ ಎಂದು ಆರೋಪಿಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಕೂಡಲೇ ರೈತರ ಬೆಳೆಗಳಿಗೆ ಸರ್ಕಾರ ಬೆಂಬಲ ಬೆಲೆ ಘೋಷಿಸದೇ ಇದ್ದರೆ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಇಲ್ಲ
ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನಾ ಉಗ್ರಗಾಮಿ ಗುಂಪು ಹಮಾಸ್ ನಡುವೆ ನಡೆಯುತ್ತಿರುವ ಯುದ್ಧವು ಅತ್ಯಂತ ವಿನಾಶಕಾರಿ ತಿರುವು ಪಡೆಯುತ್ತಿದ್ದು ಈವರೆಗೂ ಈ ಯುದ್ಧದಲ್ಲಿ ಕನಿಷ್ಠ 500ಕ್ಕೂ ಅಧಿಕ ಮಂದಿ ಸಾವಿಗೀಡಾಗಿದ್ದಾರೆ ಎಂದು ಹೇಳಲಾಗಿದೆ. ಇತ್ತೀಚಿನ ಮಾಹಿತಿ ಪ್ರಕಾರ ಕಳೆದ 24 ಗಂಟೆಗಳಲ್ಲಿ ಈ ಸಂಘರ್ಷದಲ್ಲಿ ಸಾವಿನ ಸಂಖ್ಯೆ ನಿರಂತರವಾಗಿ ಹೆಚ್ಚಾಗತೊಡಗಿದೆ. ಪ್ರತಿಕಾರದ ದಾಳಿಯಲ್ಲಿ ಇದುವರೆಗೂ 300 ಮಂದಿ ಸಾವನ್ನಪ್ಪಿದ್ದಾರೆ. ಗಾಜಾದಲ್ಲಿ 230 ಮಂದಿ ಸಾವನ್ನಪ್ಪಿದ್ದಾರೆ. ಇದಕ್ಕೂ ಮುನ್ನ ಹಮಾಸ್ ಹಾಗೂ ಇಸ್ರೇಲಿ ಸೈನಿಕರು ಹಾಗೂ ಇಸ್ರೇಲಿ ಪ್ರಜೆಗಳನ್ನ ಒತ್ತೆಯಾಳಾಗಿರಿಸಿಕೊಂಡಿತ್ತು. ಹಮಾಸ್ ದಾಳಿ ಬಳಿಕ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ನಡುವಿನ ಸಂಘರ್ಷ ರಾತ್ರಿಯಿಡಿ ಮುಂದುವರೆದಿತ್ತು. ಎರಡು ಕಡೆಯಿಂದ ದಾಳಿಗಳು ಮುಂದುವರೆದವು. ದಕ್ಷಿಣ ಇಸ್ರೇಲ್ನ ಕೆಲವು ಭಾಗಗಳಲ್ಲಿ ಸೇನೆಯು ಹಮಾಸ್ನೊಂದಿಗೆ ಇನ್ನೂ ಹೋರಾಟದಲ್ಲಿ ತೊಡಗಿದೆ. ದೇಶದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿಲ್ಲ ಎಂದು ಇಸ್ರೇಲ್ ಸೇನಾ ವಕ್ತಾರರು ತಿಳಿಸಿದ್ದಾರೆ. ಪ್ರತಿ ಗ್ರಾಮ ಪಂಚಾಯಿತಿಗೊಂದು ಮದ್ಯದಂಗಡಿ ತೆರೆಯಲು ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಿದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ರಾಜ್ಯದಲ್ಲಿ ಮತ್ತಷ್ಟು ಕುಡುಕರ ಸಂಖ್ಯೆ ಹೆಚ್ಚಿಸಲು ಹಾಗೂ ಸ್ವಚ್ಛಂದ ಕುಟುಂಬವನ್ನ ದಿವಾಳಿ ಮಾಡಲು ಮದ್ಯದಂಗಡಿ ತೆರೆಯಲು ಮುಂದಾಗಿದೆ, ಇದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ಮಾತನಾಡಿ, ರಾಜ್ಯ ಸರ್ಕಾರವು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಲು, ಸಂಪನ್ಮೂಲ ಕ್ರೋಢೀಕರಣ ಮಾಡಲು ಇದೀಗ ಮದ್ಯದಂಗಡಿ ತೆರೆಯಲು ಮುಂದಾಗಿದೆ. ರಾಜ್ಯದಲ್ಲಿ ಈಗಿರುವ ಮದ್ಯದಂಗಡಿಗಳಿಂದಲೇ ಅದೆಷ್ಟೋ ಕುಟುಂಬಗಳು ಬೀದಿ ಪಾಲಾಗಿವೆ. ಇದರ ನಡುವೆ ಪ್ರತಿ ಗ್ರಾಮ ಪಂಚಾಯಿತಿಗೊಂದು ಮದ್ಯದಂಗಡಿ ತೆರೆಯಲು ಮುಂದಾಗಿರುವುದು ದುರಾದೃಷ್ಟಕರ ಎಂದರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಎಸ್ ಬಾಲರಾಜು, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾರಾಯಣ್ ಪ್ರಸಾದ್ ಸೇರಿದಂತೆ ಇತರರು ಹಾಜರಿದ್ದರು. ಶಿವಕುಮಾರ್ ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.